ಕೊಪ್ಪಳ ಅಂದರೆ ಇದಕ್ಕೆ ಕೊಪ್ಪಳ ಜಿಲ್ಲೆ ಅನ್ನೋದು ಕರ್ನಾಟಕ ರಾಜ್ಯದ ಒಂದು ಭಾಗ ಒಂದು ಡಿಸ್ಟಿಕ್ ಇದು ಆದರೆ ಡಿಸ್ಟಿಕ್ಗಿಂತ ಮುಂಚೆ ಇದು ಸಾಂಸ್ಕೃತಿಕವಾದಂಥ ನಗರನೂ ಹೌದು. ಜಿಲ್ಲೆ 18 ದಿನ 20 ಎಲ್ಲರಿಗೂ ಕೊಪ್ಪಳಕ್ಕೆ ಸ್ವಾಗತ. 18ನೇ ಜಿಲ್ಲೆ ಕೊಪ್ಪಳಕ್ಕೆ ಈಗ ಲಗ್ಗೆ ಹಾಕಿದೀವಿ. ಸೊ ಕೊಪ್ಪಳದಲ್ಲಿ ಏನೆಲ್ಲ ಸ್ಪೆಷಲ್ ಇರುತ್ತೆ ಏನೆಲ್ಲ ವಿಚಾರಗಳು ಅಂತ ಹಂಚ್ಕೊಂತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಹೋಗ್ಬಿಟ್ಟು ಲಗೇಜ್ ಗಿಗೇಜ್ ಎಲ್ಲ ಎತ್ತಾಕ್ಬಿಟ್ಟು ಬರೋಣ, ಏನಂತೀರಾ? ಖುಷಿ ಆಯ್ತು, ನನ್ನ ಇವರನ್ನೆಲ್ಲ ಭೇಟಿ ಆಗಿದ್ದೀನಿ, ನೋಡಿದೀನಿ. ಯಾಕೆಂತ ಹೇಳಿದ್ರೆ ನನ್ನಲ್ಲಿ ಆತರ ಒಂದು ಛಲ ಇದೆ, ಹಂಗಾಗಿ ಇವ್ರು ನೋಡಿದ ತಕ್ಷಣ ನನಗೆ ಒಬ್ಬರನ್ನೊಬ್ಬರು ನೋಡಿ ಇನ್ಸ್ಪೈರ್ ಆಗ್ತೀವಲ್ಲ, ಹಾಗೆ ಖುಷಿ ಆಯ್ತು ನನಗೆ. ಬಹಳ ಸಂತೋಷ ಆಯ್ತು ಕೂಡ. ಮತ್ತೆ ನಾನು ಪರ್ಟಿಕ್ಯುಲರ್ ಇವತ್ತು ನಮ್ಮ ಮಕ್ಕಳನ್ನ ಕರ್ಕೊಂಡೆ ಬರ್ತೀನಿ ಅಂತ ಸುವರ್ಣ ನನಗೆ ಹೇಳಿದೆ. ಅಟ್ಲೀಸ್ಟ್ ಅವ್ರನ್ನ ನೋಡ್ಲಿ ಅವರು. ಯಾಕೆ ಯಾಕಂದ್ರೆ ಎಲ್ಲರೂ ಫ್ಯಾಮಿಲಿ ಇದ್ದೀರಾ, ಗಂಡ ಅಷ್ಟೇ ಅಲ್ಲ ತಂದೆ ತಾಯಿ ಮಕ್ಳು ಎಲ್ಲರೂ ಇದ್ದವ್ರು ಇದ್ದೀರಾ. ನಾವು ಹೊರಗಡೆ ಹೋಗುವಾಗ ನಮ್ಮ ಮಕ್ಕಳ ನನಗೆ ಪ್ರಶ್ನೆ ಮಾಡ್ತಿರ್ತಾರೆ, ಅವ್ರಿಗೆ ಅವ್ರು ಗೊತ್ತಾಗ್ಬೇಕಲ್ಲ. ಈಗ ನೀವು ಈ ತಿಂಗಳ ಗಂಟೆ ಬಿಟ್ಟು ಬಂದಿರಾ, ಅದು ಗೊತ್ತಾಗ್ಬೇಕು. ಆಮೇಲೆ ನೀವು ಬೈಕ್ ರೈಡಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಸವಾಲುಗಳು ಬರ್ತಾರೆ ಅದನ್ನು ಗೊತ್ತಾಗ್ಬೇಕು. ಅದೆಲ್ಲ ಬೇಡ ಹೋಗ್ಲಿ, ನಿಮ್ಮ ನಗುಮುಖ ನೋಡಿದ ತಕ್ಷಣ ಅವ್ರಿಗೆ ಏನೋ ಒಂದು ಇನ್ಸ್ಪೈರ್ ಆಗ್ಬೇಕು. ಎಲ್ಲರೂ ನಗುಮುಖದಲ್ಲಿ ಇದ್ದಾರೆ, ನೀವು ತಿಂಗಳ ಗಂಟೆ ಮನೆ ಬಿಟ್ಟಿರೋದು ಯಾರು ಜೋತ್ಕೊಂಡಿಲ್ಲ ನೀವು, ಹಾಗಾಗಿ ಅದನ್ನ ನೋಡಲೇಬೇಕು ಅಂತ ಹೇಳಿ ನನ್ನ ಎರಡು ಹೆಣ್ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀನಿ. ನನಗಿಂತ ಹೆಚ್ಚಾಗಿ ಅವರು ನಿಮ್ಮನ್ನ ನೋಡ್ಲಿ ಅನ್ನೋ ಒಂದು ಆಸೆ ಇತ್ತು ನನಗೆ. ನನ್ನನ್ನು ಕರೆದಿದ್ದೀರಾ, ನನಗೆ ಬಹಳ ಖುಷಿ ಆಯ್ತು. ಸಾಧ್ಯ ಆದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ವೈಯಕ್ತಿಕವಾಗಿ ಭೇಟಿ ಆಗಿ ನೋಡ್ತೇನೆ. ಮತ್ತೆ ಜೊತೆಗೆ ನಿಮ್ಮನ್ನ ನಾನು ಫೇಸ್ಬುಕ್ ಒಂದ್ಸಲ ನೋಡಿದ್ದೆ, ಒಂದು ಪೋಸ್ಟ್ ಮಾಡಿದ್ದು ಅದನ್ನು ಕೂಡ ನೋಡಿದ್ದೆ ನಾನು. ನಿನ್ನೆ ಸುವರ್ಣ ಹೇಳಿದ ತಕ್ಷಣ ನನಗೆ ಫ್ಲಾಶ್ ಆಗಿದೆ, ಹೌದು ಇದನ್ನ ನಾನು ಎಲ್ಲೋ ಒಂದ್ ಕಡೆ ಓದಿದ್ದೀನಿ. ನಾನು ವುಮೆನ್ಸ್ ಬೈಕ್ ರೈಡರ್ಸ್ ಬರ್ತಾ ಇದಾರೆ ಎಲ್ಲ ಹಾಕಿದಾರೆ, ನಾನು ಪರ್ಟಿಕ್ಯುಲರ್ ಯಾವ್ದು ಅಂತ ಹೇಳಿಲ್ಲ, ನನಗೂ ಗೊತ್ತಾಗಿಲ್ಲ. ನಾನು ನೋಡಿದ್ದೀನಿ, ಓದಿದ್ದೀನಿ ಮೇಡಮ್, ನಾನು ಬರ್ತೇನೆ ಅಂತ ಹೇಳಿದ. ಈ ರೀತಿ ಒಂದು ಇನ್ಸ್ಪೈರೇಷನ್ ಆಗಿ ನೀವು ಬಂದಿದ್ದೀರಾ ಕೊಪ್ಪಳ ಜಿಲ್ಲೆಗೆ. ಸಾಧ್ಯ ಆದ್ರೆ ಮುಂದಿನ ದಿನಗಳಲ್ಲಿ ಬನ್ನಿ. ನಾವು ಆತರ ನಿಮಗೆ ನೀವು ಬಂದಿರೋ ಉದ್ದೇಶ ಪರ್ಟಿಕ್ಯುಲರ್ ಇಂಥವ್ರಿಗೆ ಅಂತ ನಾವು ಹೇಳ್ತೀವಲ್ಲ, ಅಲ್ಲಿ ಭೇಟಿ ಆದಾಗ ನಮಗೆ ಬಹಳ ಖುಷಿ ಆಗ್ತದೆ. ಇಷ್ಟ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಧನ್ಯವಾದ. ಸರ್, ಇವಾಗ ಕೊಪ್ಪಳ ನಿಮ್ಮ ಜಿಲ್ಲೆಗೆ ಬಂದಿದ್ದೀವಿ. ಕೊಪ್ಪಳ ಜಿಲ್ಲೆಯಲ್ಲಿ ಏನೇನು ಫೇಮಸ್ಸು, ಇಲ್ಲಿ ಏನೆಲ್ಲ ವಿಚಾರಗಳಿದೆ ಅಂತ ಹೇಳ್ಬೋದಾ? ಇದು ಕೊಪ್ಪಳ ಅಂದರೆ ಇದಕ್ಕೆ ಕೊಪ್ಪಳ ಜಿಲ್ಲೆ ಅನ್ನೋದು ಕರ್ನಾಟಕ ರಾಜ್ಯದ ಒಂದು ಭಾಗ, ಒಂದು ಡಿಸ್ಟಿಕ್ ಇದು. ಆದರೆ ಡಿಸ್ಟಿಕ್ಗಿಂತ ಮುಂಚೆ ಇದು ಸಾಂಸ್ಕೃತಿಕವಾದಂಥ ನಗರನೂ ಹೌದು. ಈ ಹಿಂದೆ ಇದಕ್ಕೆ ಅಶೋಕರು ಆದಂಥದ್ದು, ಮತ್ತು ಸರ್ಕಾರದಿಂದ ಈ ಹಿಂದೆ ನಿಜಾಮ ಸರ್ಕಾರ ಇದ್ದಿದ್ದು, ಹಲವಾರು ಸರ್ಕಾರಗಳು ಹಿಂದೆ ಸ್ವತಂತ್ರ ಪೂರ್ವದಲ್ಲಿಂದನೂ ಸಹ ಈ ಒಂದು ಸ್ಥಳ ಐತಿಹಾಸಿಕವಾಗಿ ಪ್ರಸಿದ್ಧವಾದದ್ದು. ಹೈದರಾಬಾದ್ ಕರ್ನಾಟಕದಲ್ಲೇ ಮುಖ್ಯವಾದಂಥ ಸ್ಥಳ ಈ ಒಂದು ಭಾಗದಲ್ಲಿ, ರಾಯಚೂರು, ಕೊಪ್ಪಳ, ಗುಲ್ಬರ್ಗ, ಬೀದರ್ ಈ ಎಲ್ಲ ಏರಿಯಕ್ಕೆ ಹೈದರಾಬಾದ್ ಕರ್ನಾಟಕ ಅಂತ ಈ ಮುಂಚೆ ಸ್ವತಂತ್ರ ಮುಂಚೆನೂ ಸಹ ಹೆಸರಿತ್ತು. ಈಗ ಕಲ್ಯಾಣ ಕರ್ನಾಟಕ ಅಂತ ನಮ್ಮ ಗಣ ಸರ್ಕಾರ ಘೋಷಣೆ ಮಾಡಿದೆ. ಆ ನಿಮಿತ್ತ ಕೊಪ್ಪಳದಲ್ಲಿಯೂ ಸಹ ಈ ಒಂದು ವಿಶಿಷ್ಟವಾದಂಥ ಇಲ್ಲಿ ಸಾಂಸ್ಕೃತಿಕವಾಗಿ ದೇವಾಲಯಗಳಿದ್ದಾವೆ, ಶಿಲಾಶಾಸನಗಳಿದ್ದಾವೆ, ಮತ್ತು ನೀರಾವರಿ ಭಾಗದಲ್ಲಿ ಪಕ್ಕದಲ್ಲಿ ತುಂಗಭದ್ರಾ ಒಂದು ಡ್ಯಾಮ್, ಈ ಒಂದು ಕೊಪ್ಪಳದ ಅರ್ಧ ಭಾಗನೂ ಇದೆ. ಬಳ್ಳಾರಿ ಮತ್ತು ಕೊಪ್ಪಳದ ಎರಡು ಜಿಲ್ಲೆಗಳ ನಡುವೆ ಇರತಕ್ಕಂಥ ಅದು ಒಂದು ಪ್ರಸಿದ್ಧವಾದಂಥ ತುಂಗಭದ್ರಾ ಜಲಾಶಯ ಇದೆ. ಹಾಗಾಗಿ ಇಲ್ಲಿ ಜಲಾಶಯದ ಮುಖಾಂತರ ನೀರಾವರಿ ಭತ್ತದ ಪ್ರದೇಶವೂ ಆಗಿದೆ. ಈ ಕೊಪ್ಪಳ ಜಿಲ್ಲೆಯ ಅರ್ಧ ತಾಲೂಕುಗಳು ಒಣ ಬೇಸಾಯ ಇದ್ದರೆ ಅರ್ಧ ತಾಲೂಕುಗಳು ನೀರಾವರಿ ಪ್ರದೇಶ ಆಗಿವೆ. ನೀರಾವರಿ ಪ್ರದೇಶ ಆಗಿರೋದರಿಂದ ಇಲ್ಲಿ ಭತ್ತ ಬೆಳೆಯೋದರಿಂದ ಭತ್ತದ ಕಣಜ ಅಥವಾ ಇಲ್ಲಿಯ ಭತ್ತಗಳು ಸಹ ವಿದೇಶದಲ್ಲಿ ಮಾರಾಟವಾಗಿ ಕರ್ನಾಟಕ ರಾಜ್ಯದಲ್ಲಿ ಸಹ ಈ ಒಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ಇರ್ಬೋದು, ಮುಂದೆ ಮಾನವಿ ಈ ಭಾಗದಲ್ಲಿರ್ತಕ್ಕಂಥ ಕಾರ್ಟಿಗಿ ಎಲ್ಲ ರೈಸ್ ಮಿಲ್ಗಳ ಮುಖಾಂತರ ಭತ್ತನೂ ಸಹ ಶೇಖರಣೆಗೆ ಹೋಗ್ತದೆ. ಹಾಗಾಗಿ ಭತ್ತವನ್ನು ಬೆಳೀತಕ್ಕಂಥ ಪ್ರದೇಶ, ಜೊತೆಗೆ ಒಣ ಬೇಸಾಯದಲ್ಲಿ ಸಹ ವಿಶಿಷ್ಟವಾದಂಥ ಒಂದು ಬೇಸಾಯ ಕ್ರಮ, ಮುಖ್ಯವಾಗಿ ಈ ಪಂಪ್ಸೆಟ್ಗಳ ಮುಖಾಂತರ. ಇದು ಮಳೆ ಆಧಾರಿತ ಕೆಲವು ತಾಲೂಕುಗಳು ಇರೋದರಿಂದ ಆ ಒಂದು ಮಳೆ ಆಧಾರಿತ ಪ್ರದೇಶದಲ್ಲಿ ಪಂಪ್ಸೆಟ್ಗಳ ಮುಖಾಂತರ ಮೆಣಸಿನಕಾಯಿ ಇರ್ಬೋದು, ಹತ್ತಿ ಇರ್ಬೋದು, ಈ ರೀತಿ ಬೇರೆ ಬೇರೆ ಮೆಕ್ಕೆಜೋಳಗಳು ಹಲವಾರು ತರಕಾರಿ ಬೆಳೆಗಳು ಈ ರೀತಿ ಬೆಳೆದು ಇಲ್ಲಿ ಜನ ಮಳೆ ಆಧಾರಿತ ಒಂದು ಅವಲಂಬನವಾಗಿ ಕೃಷಿಯನ್ನು ಸಹ ಇಲ್ಲಿ ಪ್ರಧಾನವಾಗಿದೆ. ಮತ್ತು ಹಲವಾರು ಈ ನಮ್ಮ ಜಿಲ್ಲೆಯ ಪಕ್ಕದಲ್ಲಿ ಸಹ ಕಿರ್ಲೋಸ್ಕರು, ಮುಕುಂದ ಸ್ಟೀಲ್ ಪ್ಲ್ಯಾಂಟು ಹಲವಾರು ಕೈಗಾರಿಕಾ ಪ್ರದೇಶಗಳು ಬಂದಾಗಿವೆ. ಹಾಗಾಗಿ ಇದು ಜಿಲ್ಲೆ ಇತ್ತೀಚೆಗೆ ಘೋಷಣೆ ಆಗಿದ್ದರೂ ಸಹ ಹಲವಾರು ವರ್ಷಗಳಿಂದ ಈ ಮೊದಲು ರಾಯಚೂರಿನಲ್ಲಿ ಇತ್ತು, ಇದು ಅವಿಭಾಜಿತ ರಾಯಚೂರು ಜಿಲ್ಲೆ ಆಗಿತ್ತು. ನಂತರದಲ್ಲಿ ಕೊಪ್ಪಳ ಜಿಲ್ಲೆ ಆಗಿ 1997ರಲ್ಲಿ ಈ ಕೊಪ್ಪಳ ಜಿಲ್ಲೆ ಆಗಿ ಅಲ್ಲಿಂದ ಈ ಒಂದು ವಿಶಿಷ್ಟವಾದಂಥ ಸ್ಥಾನ ನಮ್ಮ ಕೊಪ್ಪಳ ಜಿಲ್ಲೆಗೆ ಇದೆ ಅಂತ ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ಅನಿಸ್ತದೆ. ಬೇಡ ಸರ್, ಇಲ್ಲಿ ಮಸ್ಟ್ ವಿಸಿಟ್ ಪ್ಲೇಸಸ್ ಅಂತ ಹೇಳಿದ್ರೆ ಯಾವ್ದು ಸರ್? ಇಲ್ಲಿ ಇಟಗಿ ಇದೆ, ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಇಟಗಿ ಮಹಾದೇವ ದೇವಸ್ಥಾನ ಇದೆ,
ಆಮೇಲೆ ಇಲ್ಲಿ ಗೌಸಿದ್ದೇಶ್ವರ ದೇವಸ್ಥಾನ ಇದೆ, ಆಮೇಲೆ ಅಶೋಕ ಶಿಲಾಶಾಸನಗಳಿದ್ದಾವೆ. ಹೀಗಾಗಿ ಹಲವಾರು ಸುಪ್ರಸಿದ್ಧವಾದಂಥ ದೇವಸ್ಥಾನಗಳು ಜೊತೆಗೆ ಸಾಂಸ್ಕೃತಿಕವಾದಂಥ ಶಿಲಾಶಾಸನಗಳು ಸಹ ಈ ಒಂದು ಸುತ್ತಮುತ್ತ ನಮ್ಮ ಕೊಪ್ಪಳ ಜಿಲ್ಲೆಯ ಸುತ್ತಮುತ್ತಲು ಸಹ ಹನುಮಸಾಗರ ಅಂತ ಪ್ರದೇಶದ ಅಲ್ಲಿ ಸಹ ವಿಶಿಷ್ಟವಾದಂಥ ಒಂದು ಸಂಪ್ರದಾಯವಾದಂಥ ದೇವಸ್ಥಾನಗಳು ಮತ್ತು ಜಾನಪದ ಶೈಲಿಯ ಹಲವಾರು ವಿಶಿಷ್ಟವಾದ ಕಲೆಗಳು ಈ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇವೆ. ಫುಡ್ ಏನು ಸ್ಪೆಷಲ್ ಸರ್ ಕೊಪ್ಪಳದಲ್ಲಿ? ಫುಡ್ಡು ಅದೇ ನಮ್ಮದು ಹೆಚ್ಚಾಗಿ ಇಲ್ಲಿ ರೊಟ್ಟೆ ಮತ್ತು ಭತ್ತ ಇಲ್ಲಿ ಕೆಲವು ಭಾಗದಲ್ಲಿ ನೀರಾವರಿ ಪ್ರದೇಶದಲ್ಲಿ ಭತ್ತ ಬೆಳೀತಾ ಇದ್ದಾರೆ. ಆ ಕಾರಣದಿಂದ ಭತ್ತನೂ ಮುಖ್ಯವಾಗಿ ಇಲ್ಲಿ ಊಟದಲ್ಲಿ ಭತ್ತ ಹೆಚ್ಚಿಗೆ ಅನ್ನ ನಾವು ಅಂತ ಹೇಳ್ತೀವಿ ಅನ್ನ ಊಟ ಮಾಡೋದು ಮುಖ್ಯವಾಗಿಯೂ ಸಹ ಇಲ್ಲಿ ಒಣ ಪ್ರದೇಶದಲ್ಲಿ ರೊಟ್ಟೆ ಚಪಾತಿ ಈ ಒಂದು ಆಹಾರ ಪದ್ಧತಿಯು ಸಹ ಇಲ್ಲಿ ನಮ್ಮಲ್ಲಿ ವಿಶೇಷವಾಗಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸಹ ನಮ್ಮ ಕೊಪ್ಪಳ ಜಿಲ್ಲೆ ಊಟದಲ್ಲಿಯೂ ಸಹ ಪ್ರಸಿದ್ಧವಾದಂಥ ಒಂದು ಕೇಂದ್ರವಾಗಿದೆ. ಯೂನಿವರ್ಸಿಟೀಸ್ ಯಾವುದಾದ್ರೂ ಇದೆಯಾ ಇಲ್ಲಿ? ಯೂನಿವರ್ಸಿಟಿ ಪಕ್ಕದಲ್ಲೇ ಹೊಸಪೇಟೆಯೇ ನಮಗೆ ಯೂನಿವರ್ಸಿಟಿ ಮತ್ತು ಬಳ್ಳಾರಿ ಕೃಷ್ಣದೇವರಾಯ ಯೂನಿವರ್ಸಿಟಿ ಇದೆ. ಪಕ್ಕದಲ್ಲಿ ವಿಜಯನಗರ ಜಿಲ್ಲೆ ಈಗ ನೂತನವಾಗಿ ವಿಜಯನಗರ ಜಿಲ್ಲೆ ಆಗಿದೆ ಮತ್ತು ಬಳ್ಳಾರಿನೇ ನಮಗೆ ಕೃಷ್ಣದೇವರಾಯ ಯೂನಿವರ್ಸಿಟಿ ಈ ಒಂದು ಜಿಲ್ಲೆಗೆ ಮತ್ತು ಇಲ್ಲಿ ಮುಕ್ತ ಮುಂದಿನ ಇದರಲ್ಲಿ ವಿವಿ ಸ್ಥಾಪನೆ ಮಾಡಲಿಕ್ಕೆ ಒಂದು ಸರ್ಕಾರ ಅನುಮೋದನೆ ಸಹ ನೀಡಿದೆ. ಓಕೆ, ಥ್ಯಾಂಕ್ ಯು ಸರ್. ಕೊಪ್ಪಳದ ಜನತೆಗೆ ಧನ್ಯವಾದಗಳು. ಸೊ ಕೊಪ್ಪಳಕ್ಕೆ ನೆನ್ನೆ ಬಂದ್ವಿ, ಫುಲ್ಲು ಮಳಕಿತ್ಕೋತು. ಸೊ ಈವೆಂಟ್ಗೆ ಹೋಗ್ಬಿಟ್ಟು ಬಂದಿದ್ದಷ್ಟೇ, ಬೇರೆಲ್ಲೂ ಹೋಗೋಕ್ಕಾಗಲಿಲ್ಲ. ನಾವು ಇಲ್ಲಿ ಒಂದು ಫೇಮಸ್ ಮಠ ಇತ್ತು, ಮಠಕ್ಕೆ ಹೋಗೋಕ್ಕಾಗಲಿಲ್ಲ ನಮಗೆ. ಯಾಕಂದರೆ ಫುಲ್ಲು ಮಳೆ ರೋಸ್ಟ್ ಆಗಿದ್ದು, ಇವಾಗ ಫುಲ್ ಕೂಲ್ ಆಗ್ತಾ ಇದೆ. ಸೊ ಪ್ರೀ ಮಾನ್ಸೂನ್ ರೈಡ್ಗೆ ತಮಗೆಲ್ಲ ಸ್ವಾಗತ. ಇನ್ನು ನಾವು ಕೆಳಗಡೆ ಇಳಿತಾ ಇದ್ದೀವಿ, ಹಾಗಾಗಿ ಮಳೆ ಎಕ್ಸ್ಪೆಕ್ಟೇಷನ್ಸ್ ಭರ್ಜರಿ ಆಗಿರುತ್ತೆ. ಮಳೆಯಲ್ಲಿ ರೈಡ್ ಮಾಡೋಣ, ಮಾನ್ಸೂನ್ ರೈಡ್ನ ಇಲ್ಲೇ ಶುರು ಮಾಡ್ಕೊಂಬಿಡೋಣ. ಕೊಪ್ಪಳ ಜನತೆಗೆ ಧನ್ಯವಾದಗಳು. ನೆನ್ನೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡಿದ್ವಿ, ಹಾಗೇ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದೆ ನನಗೆ ಪರ್ಸ್ನಲಿ. ಸೊ ಹಾಗಾಗಿ ಒಂದು ಸ್ವಲ್ಪ ಆದಷ್ಟು ರೆಸ್ಟ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ನೀ ಇಂಜುರಿ ಆಗಿದೆ ಆಲ್ರೆಡಿ. ಆರ್ಥೋಪೆಡಿಕ್ನ ಕನ್ಸಲ್ಟು ಮಾಡಿದ್ದೀನಿ ಆನ್ ದ ವೇ ಇಲ್ಲಿ ಸಿಕ್ಕಿದ್ದಂಥ ಆರ್ಥೋಪೆಡಿಕ್ಗಳನ್ನ. ಸ್ವಲ್ಪ ಮೂಳೆ ಜರುಗಿದೆ, ಹಾಗಾಗಿ ನಾನು ಇವಾಗ ಜಾಸ್ತಿ ನಡೆಯೋಕ್ಕಾಗ್ತಾ ಇಲ್ಲ, ಜಾಸ್ತಿ ಪ್ರೆಷರ್ ಕೊಡೋಕ್ಕಾಗ್ತಾ ಇಲ್ಲ ಲೆಫ್ಟ್ ನೀ ಮೇಲೆ. ಬಟ್ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಜಾಗಗಳಿಗೆ ಹೋಗೋದಕ್ಕೆ. ಕೊಪ್ಪಳದಲ್ಲಿ ಹೋಗೋಕ್ಕಾಗಲಿಲ್ಲ, ಬಟ್ ಮುಂದಿನ ಜಿಲ್ಲೆಗಳಿಗೆ ಪ್ರಯಾಣನ ಶುರು ಹಚ್ಕೊಳ್ಳೇಬೇಕು. ಹಾಗಾಗಿ ಸ್ವಲ್ಪ ರೆಸ್ಟ್ ಅವಶ್ಯಕತೆ ಇದೆ, ಯಾಕಂದರೆ ಇನ್ನು 14 ದಿನ ನಮ್ಮ ಪಯಣ ಮುಂದುವರಿತಾ ಇದೆ. ಸೊ ಸ್ವಲ್ಪ ರೆಸ್ಟ್ ಮಾಡಬೇಕು, ಇಲ್ಲಾಂದರೆ ನನ್ನಿಂದ ಇಡೀ ಟೀಮಿಗೆ ತೊಂದರೆ ಆಗುತ್ತೆ. ಸೊ ಪೀಸು ಆರಾಮಾಗಿದ್ದೀನಿ, ತೊಂದರೆ ಇಲ್ಲ, ಮೆಡಿಕೇಷನ್ ತೊಗೊಳ್ತಾ ಇದ್ದೀನಿ, ಹಾಗೆಯೇ ನೀ ಕ್ಯಾಪ್ನ ಹಾಕಿದ್ದೀನಿ, ಐ ಆಮ್ ಆಲ್ ಫೈನ್. ರೈಡಿಂಗ್ ಪೋಸ್ಚರಿಂದ ಸ್ವಲ್ಪ ಬೋನು ಜರುಗಿದೆ, ಏನು ಅಂಥ ದೊಡ್ಡ ಇಶ್ಯೂ ಏನಲ್ಲ, ಐ ಆಮ್ ಫೈನ್, ಬೆಲ್ಟ್ ಹಾಕಿದ್ದೀನಿ. ಇದು ಕ್ವಿಕ್ ಅಪ್ಡೇಟ್ಸು. ಸೊ ಕೊಪ್ಪಳ ಜನತೆಗೆ ಧನ್ಯವಾದಗಳು. ಮತ್ತೊಮ್ಮೆ ಬರ್ತೀವಿ, ಮಗದೊಮ್ಮೆ ಬರ್ತೀವಿ. ಸೊ ಟಾಟಾ, ಬಾ ಬಾಯ್ ಕೊಪ್ಪಳ. ಮುಂದಿನ ಜಿಲ್ಲೆಗೆ ನಾವು ಹೋಗ್ತಾ ಇದ್ದೀವಿ. ಕೊಪ್ಪಳದ ಬಗ್ಗೆ ಇನ್ಫಾರ್ಮೇಶನ್ ಹೇಳಲಿಲ್ಲ ಅಂತ ನಾನು ಹೇಳೋಕ್ಕಿಲ್ಲ ಈ ಸತಿ, ನಾನು ಹೇಳಲಿಲ್ಲ ನಿಮಗೆ ಕೊಪ್ಪಳದ ಬಗ್ಗೆ. ಆ್ಯಕ್ಚುಲಾಗಿ ಇಲ್ಲಿರೋರನ್ನೇ ನಾನು ಮಾತಾಡಿಸ್ಬಿಟ್ಟಿದ್ದೀನಿ ಕೊಪ್ಪಳದ ಬಗ್ಗೆ ಸ್ಪಷ್ಟವಾಗಿ. ಸ್ಪಷ್ಟವಾಗಿ ಬಹಳಷ್ಟು ವಿಚಾರಗಳನ್ನ ಹೇಳಿದ್ದಾರೆ, ಬಹಳ ಖುಷಿ ಆಯಿತು ಅವರ ಒಂದು ಸ್ಪಷ್ಟನೆಯ ವಿಚಾರಗಳನ್ನ ಕೇಳಿ. ಸೊ ಇನ್ನು ಹೋಗುವಂಥ ಮುಂದಿನ ಜಿಲ್ಲೆಗಳಲ್ಲಿ ನಾನು ಅವರನ್ನೇ ಮಾತಾಡಿಸ್ತೀನಿ, ಅವರ ಜಿಲ್ಲೆ ಬಗ್ಗೆ ಅವರೇ ಹೇಳಿ, ಇನ್ನು ಮಜಾ ಇರುತ್ತೆ. ಸೊ ಬಾಯ್ ಬಾಯ್, ನಮಸ್ಕಾರ ಕೊಪ್ಪಳ, ಮತ್ತೊಮ್ಮೆ ಬರ್ತೀವಿ, ಮಗದೊಮ್ಮೆ ಬರ್ತೀವಿ, ಆದರೆ ಬಿಸಿಲಲ್ಲ ವಿಂಟರ್ ಸೀಸನಲ್ಲಿ. ನಮಸ್ಕಾರ, ಬಾಯ್. ಮುಂದಿನ ಜಿಲ್ಲೆಗೆ ಪಯಣ ಶುರುವಾಗಿದೆ, 7:45 ಇವತ್ತು ಸ್ವಲ್ಪ ಸ್ಟ್ರೆಚ್ ಜಾಸ್ತಿ ಇದೆ. ಯಾಕಂದರೆ ಇವಾಗ ನಾವು ಇಳಿತಾ ಇದ್ದೀವಿ, ಇನ್ನು ಘಾಟ್ ಸೆಕ್ಷನ್ಗಳು ನಮಗೆ ಶುರುವಾಗುತ್ತೆ. ಹಾಗಾಗಿ ಇವತ್ತಿನ ಸ್ಟ್ರೆಚ್ಚು 200 ಇದೆ. ಪೀಸಾಗಿ ಮತ್ತೊಂದು ಜಿಲ್ಲೆನ ಪಾಸ್ ಆನ್ ಆಗ್ತಾ ಇದ್ದೀವಿ, ಯಾವ ಜಿಲ್ಲೆ ಅದು ಅಂತ ಆಮೇಲೆ ಹೇಳ್ತೀನಿ. ಆ ಜಿಲ್ಲೆಗೆ ಹೋದ್ಮೇಲೆ ಅಲ್ಲಿ ಉಳ್ಕೋತಿಲ್ಲ, ಅದು ಬಿಟ್ಟು ಇವತ್ತು 2 ಡಿಸ್ಟಿಕ್ ಅಂದರೆ ನೆಕ್ಸ್ಟ್ ಡಿಸ್ಟಿಕ್ಗೆ ಪಾಸ್ ಆನ್ ಆಗ್ತಾ ಇದ್ದೀವಿ. 2 ಜಿಲ್ಲೆಗಳನ್ನ ಇವತ್ತು ಕವರ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ.